ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಅನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನೀವು ಮುಂಚೆ ನೋಡೋ ವಿಷಯ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಹೌದು, ರಾಮ ಒಬ್ಬ ಕುಡುಕ, ಅವನು ಮಾಂಸ ತಿಂತಿದ್ದ, ಹಾಗೆ ಇಂಟಿಗೂ ಕೂಡ ಮಾಂಸ ತಿನ್ನುತ್ತಿದ್ದ ಅಂತ ಪ್ರೊಫೆಸರ್ ಭಗವಾನ್ ಹುಚ್ಚನ ಥರ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಿನ್ನೆ ದಿನ. ಹೌದು ಸ್ನೇಹಿತರೆ, ಈ ಸುದ್ದಿಯನ್ನು ನಾನು ಭಾಳ ದುಃಖದಿಂದ ಮಾಡುತ್ತಿದ್ದೇನೆ ಒಬ್ಬ ಹಿಂದೂ ಆಗಿ. ದಯವಿಟ್ಟು ನಾವು ಏನೊಂದು ಹೇಳ್ತೀವಿ ಸಂಪೂರ್ಣವಾಗಿ, ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ವಿಚಾರವಾದಿ ಪ್ರೊಫೆಸರ್ ಭಗವಾನ್ ಮತ್ತೊಂದು ವಿವಾದಾತ್ಮಕ ಪುಸ್ತಕ ಬರೆದಿದ್ದು, ಅದರಲ್ಲಿ ರಾಮ ಒಬ್ಬ ಕುಡುಕ ಮಾಂಸ ತಿನ್ನುತ್ತಿದ್ದಾನೆಂದು ಉಲ್ಲೇಖಿಸುವ ಮೂಲಕ ಮತ್ತೆ ಕೆಂಗಣಿಗೆ ಗುರಿಯಾಗಿದ್ದಾನೆ. ಭಗವಾನರು ರಾಮ ಮಂದಿರ ಏಕೆ ಬೇಡ ಎಂಬ ವಿವಾದಾತ್ಮಕ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ರಾಮನ ಬಗ್ಗೆ ವಿವಾದಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ರಾಮ ಮಹಾತ್ಮ ಗಾಂಧೀಜಿ ಹಾಗೂ ಚಾಮುಂಡಿ ದೇವಿಯನ್ನು ಕೂಡ ಟೀಕಿಸಿದ್ದಾರೆ. ಹೌದು, ಹಾಗೆ ಈತ ನೀಡಿದ ವಿವಾದಾತ್ಮಕ ಹೇಳಿಕೆಯೇನು? ರಾಮ ಹಾಗೂ ಸೀತೆ ಮಾಂಸವನ್ನು ಸೇವಿಸುತ್ತಿದ್ದರು, ಮದ್ಯಪಾನವನ್ನು ಕೂಡ ಮಾಡುತ್ತಿದ್ದರು. ರಾಮ ತನ್ನ ಕೈಯಿಂದ ಸೀತೆಗೆ ಮದ್ಯಪಾನ ಮಾಡಿಸ್ತಾ ಇದ್ದ. ರಾಮ ಏಕಪತ್ನಿ ರಸ್ತ ಎನ್ನುವುದು ಕಟ್ಟುಕತೆ. ರಾಮ ಹುಡುಗಿಯರ ಹಾಗೂ ವನಿತೆಯರ ಜೊತೆ ಕುಳಿತು ನೃತ್ಯ ಮಾಡಿ ಅವರನ್ನು ಸಂತೋಷಪಡಿಸುತ್ತಿದ್ದ. ರಾಮ ದೇವರೇ ಅಲ್ಲ, ಅವನೊಬ್ಬ ಕೊಲೆಗೊಡುಕ. ದಾಳಿಕೋರರಿಂದ ತಪ್ಪಿಸಿಕೊಳ್ಳಲಾಗದವರು ದೇವರುಗಳೇ ಅಲ್ಲವೆಂದು ಉಲ್ಲೇಖಿಸಿದ್ದಾರೆ. ಇದಲ್ಲದೆ ಕೃಷ್ಣ ಶಿವ ಚಾಮುಂಡಿ ಹಾಗೂ ಮಾರಮ್ಮ ಕಸದಂತೆ ತಿರಸ್ಕರಿಸಿ ಎಸೆಯಿರಿ. ಮಹಾತ್ಮ ಗಾಂಧೀಜಿಯವರು ಒಬ್ಬ ಮತಾಂಧ ಹಾಗೂ ಮೂಲಭೂತವಾದಿಯಾಗಿದ್ದಾನೆ. ಗಾಂಧೀಜಿ ರಾಮ ಗೀತೆ ಚತುರ್ವರ್ಣ ಪ್ರತಿನ ಪಾದಿಸಿದ್ದು ಶೂದ್ರರಿಗೆ ಮಾಡಿದ್ದ ಮಹಾದ್ರೋಹ ಎಂದು ಬರೆದಿದ್ದಾರೆ. ಹೌದು ಸ್ನೇಹಿತರೆ, ಇಂಥ ಕಟುವಾದ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಹುಚ್ಚ ಭಗವಾನ್. ಇವನಿಗೆ ಸುದ್ದಿಯಲ್ಲಿರೋದು ಹುಚ್ಚೋ ಇಲ್ಲಾಂದರೆ ಈ ಥರ ಹೇಳಿಕೆ ಕೊಟ್ಟು ಸುದ್ದಿ ಬರುವುದೇ ಹುಚ್ಚೋ ನಮಗೆ ಗೊತ್ತಿಲ್ಲ. ಈತನಿಗೆ ಏನು ಮಾಡಬೇಕೆಂಬುದು ನೀವು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ನಿಜವಾದ ಹಿಂದೂಗಳೇ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ಈ ವಿಡಿಯೋನ ತುಂಬಾ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ತೀವಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಮರೆಯಲ್ಲ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿ ಅರುಣ ರಾಜಪೂತ್ ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.